ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ಮನೇಲಿ ಸೇಫಾಗಿ ಕೂಡ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ನಿಮಗೆ ಆಗಿ ನೀವು ಅಬ್ಸರ್ವ್ ಮಾಡಿರ್ತೀರ ಕೆಲವೊಬ್ರಿಗೆ ಏನು ಅಭ್ಯಾಸ ಇರುತ್ತಪ್ಪ ಅಂದರೆ ಮಲ್ಕೊಂಡ್ಮೇಲೆ ಮಧ್ಯರಾತ್ರಿ ಎದ್ದು ಪದೇ ಪದೇ ಯೂರಿನ್ ಪಾಸ್ ಮಾಡುವಂತಹ ಅಭ್ಯಾಸ ಇರುತ್ತೆ ಫ್ರೆಂಡ್ಸ್ ಬಟ್ ಅದು ನನಗೆ ನ್ಯಾಚುರಲ್ ಅಂತ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ಬಟ್ ಅದರಿಂದನೇ ಅವ್ರಿಗೆ ತುಂಬಾ ಇನ್ಫೆಕ್ಷನ್ ಕೂಡ ಆಗಿರುತ್ತೆ ಹಾಗೆ ತುಂಬಾ ಅನಾರೋಗ್ಯದ ಸಮಸ್ಯೆ ಕೂಡ ಅವ್ರಿಗೆ ಇರುತ್ತೆ ಬಟ್ ಆದರೆ ಈ ಒಂದು ಹ್ಯಾಬಿಟ್ ಏನಿರುತ್ತಲ್ಲ ಅದು ಅವ್ರಿಗೆ ಒಂದು ಸಿಂಪ್ಟಮ್ ಅಂತ ಕೂಡ ಅವರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರೋದಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಆ ಥರ ಪದೇ ಪದೇ ಎದ್ದು ಮಧ್ಯರಾತ್ರಿ ಯೂರಿನ್ ಪಾಸ್ ಮಾಡೋದ್ರಿಂದ ನಿಮಗೆ ಯಾವುದೆಲ್ಲ ಸಮಸ್ಯೆ ಕಾಡ್ತಾ ಇರುತ್ತೆ ನಿಮಗೆ ಯಾವ ಥರ ಡಿಸೀಸ್ ಇದೆ ಅಂತ ನೀವು ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಇದ್ದೀನಿ ಫ್ರೆಂಡ್ಸ್ ಅದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಪ್ಲೀಸ್ ಯಾರು ಹೊಸ್ತಾಗಿ ನಮ್ಮ ಚಾನಲ್ಗೆ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದರೆ ಪ್ಲೀಸ್ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆವಾಗ ಮಾತ್ರ ನಾನು ಯಾವುದೇ ವೀಡಿಯೋಕ್ಕಿರೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ತಕ್ಷಣಕ್ಕೆ ನೀವು ಆ ವೀಡಿಯೋನ ವಾಚ್ ಮಾಡ್ಬೋದು ಹಾಗೆ ನೀವು ನನ್ನ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇವಾಗಲೇ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಕಾವ್ಯ ಎನ್ ಕೆ ಫಿಫ್ಟಿ ಓಕೆನಾ ಬನ್ನಿ ಫ್ರೆಂಡ್ಸ್ ಆಗಾರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ರಾತ್ರಿ ಮಲಗಿದ ನಂತರ ಪದೇ ಪದೇ ಎದ್ದು ಮೂತ್ರ ವಿಸರ್ಜನೆ ಹೋಗುವುದು ತುಂಬ ಕಿರಿಕಿರಿ ಉಂಟು ಮಾಡುವಂತಹ ವಿಷಯ ಯಾಕೆಂದರೆ ಅದರಿಂದ ನಿದ್ರೆಗೆ ಕೂಡ ತೊಂದರೆ ಆಗುವುದು ಹೀಗಾಗಿ ನಿದ್ದೆಯ ಮಧ್ಯೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗುವಂಥ ಸಮಸ್ಯೆ ಇದ್ದರೆ ನಿಮಗೆ ಅದನ್ನ ಅರ್ಥ ಮಾಡ್ಕೋಬೇಕು ನೀವೇನೇ ನೀವು ಏನೋ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಇದು ಕೂಡ ಅದರದ ಒಂದು ಸಿಂಪ್ಟಮ್ ಅಂತ ನೀವು ತಿಳ್ಕೊಬೇಕಾಗುತ್ತೆ ಸೊ ಬನ್ನಿ ಅದರ ಇವತ್ತಿನ ವಿಷಯನ ನಾವು ಶುರು ಮಾಡೋಣ ಅದರಲ್ಲಿ ಯಾವುದೆಲ್ಲ ನೀವು ತಿಳ್ಕೊಬಹುದು ಅಂತ ಮೊದಲಿಗೆ ಫ್ರೆಂಡ್ಸ್ ದೇಹದ ಕೆಲ ಭಾಗದಲ್ಲಿ ದ್ರವಾಂಶ ಶೇಖರಣೆ ಆಗುತ್ತೆ ಹೌದು ತೀವ್ರ ರೀತಿಯಲ್ಲಿ ತೂಕ ಹೆಚ್ಚಳ ಮತ್ತು ದ್ರವಾಂಶ ಶೇಖರಣೆ ಕೂಡ ಇದಕ್ಕೆ ಕಾರಣವಾಗಿರಬಹುದು ಇದು ಹೃದಯ ವೈಫಲ್ಯ ಕಿಡ್ನಿ ಕಾಯಿಲೆ ಮತ್ತು ಯಕೃತ್ ವೈಫಲ್ಯದ ಲಕ್ಷಣಗಳು ದ್ರವಾಂಶ ಶೇಖರಣೆಯಿಂದಾಗಿ ಪಾದ ಕಾಲು ಮುಖ ಹೊಟ್ಟೆ ಹೀಗೆ ಕೆಲವು ಭಾಗಗಳಲ್ಲಿ ಊತ ಕಂಡು ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಡೇ ಬರೋದಾದರೆ ನೀವು ಮಲಗುವ ಮೊದಲು ಕಾಫಿ ಅಥವಾ ಹಾಲ್ಕೋಹಾಲ್ ಸೇವನೆ ಮಾಡೋದರಿಂದ ಹೌದು ಫ್ರೆಂಡ್ಸ್ ಮಲಗುವ ಮೊದಲು ನೀವು ಕಾಫಿ ಅಥವಾ ಹಾಲ್ಕೋಹಾಲ್ ಸೇವನೆ ಮಾಡಿದರೆ ಆಗ ಇದು ಮೂತ್ರ ವಿಸರ್ಜೆಯನ್ನು ಹೆಚ್ಚಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ರಾತ್ರಿ ಮಲಗುವ ಮೊದಲು ಒಂದು ಕಪ್ ಕಾಫಿ ಕುಡಿಯುವಂತಹ ಅಭ್ಯಾಸನ ಏನಾದರೂ ನೀವು ಅಳವಡಿಸ್ಕೊಂಡಿದ್ರೆ ತಾವಾಗಿ ಅಪಾಯನ ಆಹ್ವಾನಿಸದಂತೆ ಆಗುತ್ತೆ ಫ್ರೆಂಡ್ಸ್ ನೀವು ಸಂಜೆ ಆರು ಗಂಟೆ ಒಳಗಡೆ ಕೆಫಿನ್ ಯುಕ್ತ ಪಾನೀಯಗಳನ್ನು ಸೇವನೆ ಮಾಡಬೇಡಿ ಅಂದರೆ ಆರು ಗಂಟೆಗೂ ಮುಂಚೆನೇ ಮಾಡಿರಬೇಕಾಗುತ್ತೆ ಹಾಗೆ ನೀವು ಏನಾದರೂ ಆಲ್ಕೋಹಾಲ್ ಕಂಟೆಂಟ್ ಕೂಡ ತಗೋತಾ ಇದ್ದೀರಾ ಅಂತಂದರೆ ನೀವು ಮಲ್ಗೋದಿಕ್ಕೂ ತ್ರೀ ಅವರ್ಸ್ ಮುಂಚೆ ತಗೋಬೇಕಾಗುತ್ತೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಮಲಗುವ ಮೊದಲು ಅತಿಯಾಗಿ ನೀರು ಕುಡಿಯೋದು ಫ್ರೆಂಡ್ಸ್ ಹೌದು ಕೆಲವೊಬ್ಬರಿಗೆ ಒಂದು ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ ಏನಪ್ಪ ಅಂದರೆ ನೀರು ಜಾಸ್ತಿ ಕುಡಿಬೇಕು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿರ್ತಾರೆ ಅದು ಸುಳ್ಳಲ್ಲ ಫ್ರೆಂಡ್ಸ್ ಬಟ್ ಆದರೆ ನೀವು ನೈಟ್ ಟೈಮ್ ಅಂದರೆ ನೀವು ಮಲಗೋಕ್ಕೂ ಒನ್ ಟು ತ್ರೀ ಅವರ್ಸ್ ಮುಂಚೆ ಏನಿರುತ್ತೆ ಆವಾಗ ನೀವು ನೀರು ಸೇವನೇ ಸ್ವಲ್ಪ ಕಡಿಮೆ ಮಾಡಬೇಕು ಮಲಗುವ ಮೊದಲು ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿದ್ರೆ ಆಗ ನಿದ್ರೆಯಿಂದ ಎದ್ದು ಪದೇ ಪದೇ ಮೂತ್ರ ವಿಸರ್ಜನೆ ಹೋಗಬೇಕು ಅಂತ ಅನಿಸುತ್ತೆ ಇದರಿಂದ ನಿದ್ರೆಗೂ ಕೂಡ ತೊಂದರೆ ಆಗುತ್ತೆ ಹೀಗಾಗಿ ಎರಡು ಗಂಟೆ ಅಥವಾ ಮೂರು ಗಂಟೆಗೆ ಮೊದಲು ನೀವು ನೀರನ್ನು ಚೆನ್ನಾಗಿ ಓಕೆನಾ ನೆಕ್ಸ್ಟ್ ಬರುತ್ತೆ ಮೂತ್ರಕೋಶದ ಸೋಂಕು ಹೌದು ನಿಮಗೆ ಏನಾದರೂ ಯೂರಿನ್ ಇನ್ಫೆಕ್ಷನ್ ಇದ್ದರೆ ಅಂದ್ರೆ ಇವಾಗ ಮೂತ್ರಕೋಶದ ಸೋಂಕಿನ ಸಮಸ್ಯೆಯು ಪದೇ ಪದೇ ನಿಮಗೆ ಮೂತ್ರ ವಿಸರ್ಜನೆ ಹೋಗುವಂತೆ ಮಾಡುತ್ತೆ ಇದು ಅಹಿತಕರ ಮತ್ತು ನೋವು ಉಂಟು ಮಾಡಬಹುದು ಇದು ಪುರುಷರಲ್ಲಿ ತುಂಬಾನೇ ಕಡಿಮೆ ಇರುತ್ತೆ ಹೆಣ್ಮಕ್ಳಲ್ಲಿ ಇದು ತುಂಬಾನೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇದರಿಂದ ಬಗ್ಗೆ ಕೆಲವೊಂದು ಹೆಣ್ಮಕ್ಳಿಗೆ ಗಮನ ಇರೋದಿಲ್ಲ ಸೊ ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಬೇಕಾಗಿರೋದು ತುಂಬಾನೇ ಮುಖ್ಯವಾದ ವಿಷಯ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಒನ್ ಬರುತ್ತೆ ನಿಮಗೆ ಮಧುಮೇಹ ಅಂದ್ರೆ ಡಯಾಬಿಟಿಕ್ ಹೌದು ಫ್ರೆಂಡ್ಸ್ ಈ ಮಧುಮೇಹ ಪೂರ್ವ ಅಥವಾ ಮಧುಮೇಹಿಗಳಲ್ಲಿ ಮೂತ್ರ ವಿಸರ್ಜನೆ ಹೆಚ್ಚಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಡಯಾಬಿಟಿಕ್ ಸಿಂಪ್ಟಮ್ಸ್ ಏನು ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತಲ್ಲ ಅವಾಗ ಅದು ಬರೋಕ್ಕೂ ಮುಂಚೆ ಆಗಿರ್ಬೋದು ಅಥವಾ ಡಯಾಬಿಟಿಕ್ ಬಂದಮೇಲೆ ಆಗಿರ್ಬೋದು ಈ ಮೂತ್ರ ವಿಸರ್ಜನೆ ಅನ್ನೋದು ಹೆಚ್ಚಾಗಿ ಇರುತ್ತೆ ದೇಹ ಅತಿಯಾಗಿ ಸೇಕ್ ಸಕ್ಕರೆಯನ್ನು ಹೊರಗೆ ಹಾಕಬೇಕಾದ ಕಾರಣ ಈಗಾಗುತ್ತೆ ಫ್ರೆಂಡ್ಸ್ ರಾತ್ರಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಎದ್ದೇಳುತ್ತಿದ್ದರೆ ಆಗ ನೀವು ರಕ್ತದಲ್ಲಿನ ಸಕ್ಕರೆ ಪ್ರಮಾಣನ ಒಂದು ಬಾರಿ ಪರೀಕ್ಷೆ ಮಾಡುವುದು ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ಅಂದ್ರೆ ಏನು ನೀವು ಶುಗರ್ ಟೆಸ್ಟ್ ಅಂತ ಹೇಳ್ತಿರಲ್ಲ ಆ ಒಂದು ಟೆಸ್ಟ್ ಮಾಡಿಸಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ಸ್ಟೆಪ್ ಬರೋಣ ಫ್ರೆಂಡ್ಸ್ ಲೈಂಗಿಕ ರೋಗ ಹೌದು ಫ್ರೆಂಡ್ಸ್ ನಮ್ಮ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಏನೇಳ್ತೀವಲ್ವ ಸೆಕ್ಷುಯಲ್ ಡಿಸೀಸ್ ರಿಲೇಟೆಡ್ ಏನೇನಿರುತ್ತೆ ಅದೆಲ್ಲ ಅಂದರೆ ಇವಾಗ ಗೊನೋರಿಯಾ ಮತ್ತು ಕ್ಲೈಮಿಡಿಯಾದಂತಹ ಲೈಂಗಿಕವಾಗಿ ಹರಡುವ ಕೆಲವು ಸೋಂಕುಗಳು ಕೂಡ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವಂತೆ ಮಾಡಬಹುದು ಮೂತ್ರ ವಿಸರ್ಜನೆ ವೇಳೆ ಉರಿಯೂತ ಅಥವಾ ಲೈಂಗಿಕ ರೋಗದ ಲಕ್ಷಣಗಳಲ್ಲಿ ಇದು ಕೂಡ ಒಂದಾಗಿರ್ಬೋದು ಫ್ರೆಂಡ್ಸ್ ಹಾಗಾಗಿ ನಿಮಗೇನಾದ್ರು ಪದೇ ಪದೇ ನಿಮಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಹಾಗೆ ನೀವು ಸಂಭೋಗ ಮಾಡಿದ ನಂತರ ಕೂಡ ನಿಮ್ಗೆ ಮೂರ್ನಾಲ್ಕು ಸಲ ಪದೇ ಪದೇ ನೀವು ಮೂತ್ರ ವಿಸರ್ಜನೆಗೆ ಹೋಗ್ತಾ ಇದ್ದೀರಾ ಅಥವಾ ಉರಿ ಬರ್ತಾ ಇದೆ ಅಂತ ಅಂದರೆ ನೀವು ಒಂದ್ಸಲ ನಿಮ್ಮ ಗೈನಿಕಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಎಲ್ಲದಕ್ಕೂ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ಯಾಕಪ್ಪ ಇದ್ದರೆ ಇದು ಇನ್ಫೆಕ್ಷನು ತುಂಬಾ ಅಂದರೆ ತುಂಬಾ ಡೇಂಜರ್ ಫ್ರೆಂಡ್ಸ್ ಯಾಕಂದರೆ ಅದರಲ್ಲೂ ಹೆಣ್ಮಕ್ಳಿಗೆ ಇದು ತುಂಬಾ ಫಾಸ್ಟಾಗಿ ಸ್ಪ್ರೆಡ್ ಆಗೋದ್ರಿಂದ ಈ ಒಂದು ಸೆಕ್ಷಲ್ ರಿಲೇಟೆಡ್ ಏನಾದ್ರು ಡಿಸೀಸಸ್ ಇರುತ್ತೆ ಅಲ್ವಾ ಅದು ತುಂಬಾ ಬೇಗ ಅಫೆಕ್ಟ್ ಮಾಡಿಬಿಡುತ್ತೆ ನಮ್ಮ ಹೆಣ್ಮಕ್ಳು ಬಾಡಿನಲ್ಲಿ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಎಲ್ಲ ವಿಷಯದ ಬಗ್ಗೆ ನೀವು ಗಮನ ಹರಿಸೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಎಲ್ರಿಗೂ ಸಹಿತ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ನನ್ನ ವಿ ಲೈಕ್ಸ್ನ ಮಾಡಿ ನಿಮ್ಮ ಒಂದು ಲೈಕ್ ಕೂಡ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಹಾಗೆ ಮುಂದೆ ಕೂಡ ನಮಗೆ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋನ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೀವು ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಇವಾಗಲೇ ಹೋಗಿದ ತಕ್ಷಣ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಸಹ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಫ್ರೆಂಡ್ಸ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ఫ్రెండ్స్ నేను నన్న ఇన్స్టాగ్రమ్లు కూడా ఫోమోదు నన్న ఇన్స్ట్రమ్ ఐ డి కవ్య ఎన్ కే ఫిఫ్టీ థ్యాంక్స్ ఫర్ వాచింగ్ థ్యాంక్స్ ఫార్ యువర్ సపోర్ట్ ఫ్రెండ్స్